ಸೊ ನಾನು ವೆರಿ ಸಿಂಪಲಾಗಿ ಹೇಳಬೇಕಂದ್ರೆ, ಈಗ ನಿಮ್ಮ ಹತ್ರ ಒಂದಷ್ಟು ದುಡ್ಡಿದೆ, ನೀವು ಸಂಪಾದನೆ ಮಾಡಿರೋ ದುಡ್ಡನ್ನ ಎಲ್ಲ ಎತ್ತಿಟ್ಟಿದ್ದೀರ, ಅದನ್ನು ನಿಮಗೋಸ್ಕರ ಖರ್ಚು ಮಾಡಬೇಕು. ಓಕೆನಾ? ನೀವು ಇಷ್ಟಪಟ್ಟ ಹಣನ ಖರ್ಚು ಮಾಡ್ಕೊತೀರ ನಿಮಗೆ ಬೇಕಾದಂಗೆ. ನನ್ನ ಒಬ್ಬ ಲೀಡ್ರನ್ನ ಸೆಲೆಕ್ಟ್ ಮಾಡಿದ್ದೀರ, ನಾನು ಹೇಳ್ದಂಗೆ ನೀವು ಅದನ್ನು ದುಡ್ಡು ಖರ್ಚು ಮಾಡ್ತೀರಾ? ನಾನು ಸಿಂಪಲಾಗಿ ಹೇಳ್ತಿರೋ ಅಷ್ಟೇ, ನಿಮ್ಮ ಹಣ, ನಿಮ್ಮ ಹಣ ಇಲ್ಲಿದೆ, ನೀವು ಡಿಸಿಷನ್ ತೊಗೊಳ್ಳಿ. ಒಂದು ಪಕ್ಷಕ್ಕೆ ಒಂದು ಪಕ್ಷ ನೀವು ರೆಡಿ ಮಾಡಿ, ಅದೇ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಹೇಳ್ತಿರೋದು. ಇದು ಉಪೇಂದ್ರ ಮಾಡಿರೋ ಪಕ್ಷ ಅಂತಲ್ಲ, ಉಪೇಂದ್ರ ಒಬ್ಬ ಕಾರಣಕರ್ತ ಅಷ್ಟೇ. ನಾನೊಂದು ಪಕ್ಷ ಮಾಡಿದ್ದೀನಿ, ನೀವು ಮಾಡೋಕ್ಕಾಗಿರ್ಬೋದು, ಇನ್ನೊಬ್ರು ಮಾಡೋಕ್ಕಾಗಿರ್ಬೋದು, ನಾನು ಪಕ್ಷ ಮಾಡಿದ್ದೀನಿ. ಇದು ಜನಗಳಿಂದ ನಡೆಯೋ ಪಕ್ಷ. ನಾನು ಅದಕ್ಕೇನೆ ಹೇಳ್ತಿದ್ದೀನಿ, ಸೆಲೆಕ್ಷನ್ ಈ ಪಕ್ಷದಲ್ಲಿ ಜನಗಳಿಂದ ಆಗುತ್ತೆ, ಎಲೆಕ್ಷನ್ ಹಿಂಗಿದ್ರೂ ಆಗುತ್ತೆ, ಕರೆಕ್ಷನ್ನು ನೀವೇ ಮಾಡ್ತೀರಾ ಅಭ್ಯರ್ಥಿಗಳನ್ನ, ರಿಜೆಕ್ಷನ್ ನೀವೇ ಮಾಡ್ತೀರಾ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ. ಫುಲ್ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನಿಮ್ಗೆ ವರದಿ ಒಪ್ಪಿಸ್ಬೇಕು, ಒಬ್ಬ ಟಿ ವಿ ರಿಪೋರ್ಟರ್ ಥರ ಪ್ರಮೋಷನ್ನು ಮಾಡ್ತೀರ ಚೆನ್ನಾಗಿ ಕೆಲಸ ಮಾಡೋದು. ಓಕೆನಾ? ಈ ಥರ ನಿಮ್ಮದೇ ಒಂದು ಪಕ್ಷ, ನಿಮಗಿಲ್ಲಿ ಕೆಲಸಗಾರನ ಕೆಲಸಗಾರನ ತೊಗೊತೀರ ನೀವು, ಅವ್ರಿಗೆ ಸಂಬಳ ಕೊಡ್ತೀರಾ, ನಿಮಗೇನು ಬೇಕೋ ಅದನ್ನು ಕೆಲಸ ಮಾಡಿಸ್ಕೊತೀರಾ.